हेलो गाइस, वेलकम टू माय चैनल। फ्रेंड्स, तुम्बा रिक्वेस्टेड वीडियो इवत्तु, तुम्बा दिन दिन बर्तने इत्तु ई वीडियो माड़ी रम्या माड़ी 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 अंत। सो नंगे स्वल्प टाइम कोडि अंद्रूनु एष्टोंद जन अर्थ माड्कोंडिद्रु, बट स्वल्प जन इदिने नेगेटिव कमेंट तर माड़ मार्ता इद्रु। सो एनंद्रे पापुद फुड रूटीन बग्गे तिळिसि अंत ನಾನು ಹೇಳ್ತಾ ಇದ್ದೆ, ಬ್ಲಾಗ್ಸಲ್ಲೂ ಹೇಳ್ತಾ ಇದ್ದೆ ಈ ಫುಡ್ ಕೊಡ್ತಾ ಇದ್ದೀನಿ ಅಂತ, ಅದು ಬಿಟ್ಟು ಅದು ಡೀಟೇಲ್ ಆಗಿ ಹೇಳಿ ಅಂತ ತುಂಬ ಜನ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಟೈಮ್ ಕೊಡಿ, ಸ್ವಲ್ಪ ನಾನು ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡಬೇಕು ಅದಕ್ಕೋಸ್ಕರ ಅಂತ. ಬಟ್ ಸ್ವಲ್ಪ ಜನ ಅದನ್ನೇ ನೆಗೆಟಿವ್ ಆಗಿ ಟರ್ನ್ ಮಾಡ್ತಿದ್ರು, ಏನೇ ಮಾಡಿದ್ರು ನೆಗೆಟಿವ್ ಆಗಿ ಮಾಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾವೇನು, ನಾವು ಮನುಷ್ಯರು. ಸೊ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದನ್ನು ತೋರಿಸ್ತಾ ಇರ್ತೀವಿ. ನಾವು ಮನುಷ್ಯರು ಅಂದಮೇಲೆ ನಮಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಏನೇ ಮಾಡೋದಕ್ಕೂ. ಇಲ್ಲ, ನಮ್ಮ ಲೈಫು ಇಲ್ಲ ಫುಲ್ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಜಾಸ್ತಿ ಅದ್ರ ಬಗ್ಗೆ ನೆಗೆಟಿವ್ ಮಾಡೋದು ಏನಾದರೂ ಒಂದಿದ್ರೆ ಅದನ್ನು ನೆಗೆಟಿವ್ ಥರ ತೋರಿಸೋದು ಬೇಡ ಅಂತ ಹೇಳ್ತೀವಿ. ಆಮೇಲೆ ಒಂದೊಂದು ಸರಿ ಏನಾದರೂ ಪ್ರಾಡಕ್ಟ್ಸ್ ಬಗ್ಗೆ ತೋರಿಸಿದ್ರೆ ಅದನ್ನೇ ಮಾಡ್ತೀರಾ? ಇಲ್ಲ, ನನ್ನ ಬ್ಲಾಗ್ಸಲ್ಲಿ ಎಲ್ಲ ರೀತಿಯೂ ಇರುತ್ತೆ. ಸೊ ಅರ್ಥ ಮಾಡ್ಕೋಬೇಕು. ಪದೇ ಪದೇ ಬೇರೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ರೆ ನಮ್ಮ ಮನಸ್ಸಿಗೂ ಹರ್ಟ್ ಆಗುತ್ತೆ. ಸೊ ನಾವು ಯಾರಿಗೂ ಹರ್ಟ್ ಮಾಡೋದಕ್ಕೆ ಇದು ಮಾಡೋದಿಲ್ಲ. ನಮ್ಮ ಲೈಫ್ನ ನಾವು ತೋರಿಸ್ತೀವಿ, ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅವ್ರು ನೋಡ್ಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಕಮೆಂಟ್ಸಿಗೆ ರಿಪ್ಲೈ ಮಾಡೇ ಮಾಡ್ತೀನಿ, ನಾನು ನೋಡಿ ಎಲ್ಲ ತೆಗ್ದು ನೋಡಿ ಕಮೆಂಟ್ಸಿಗೆ ನಾನು ಮಾಡಿರ್ತೀನಿ. ಬಟ್ ಒಂದು 2-3 ಡೇಸ್ ಲೇಟ್ ಆಗುತ್ತೆ, ವೀಡಿಯೋ ಹಾಕಿದ ತಕ್ಷಣ ನನಗೂ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಮತ್ತೆ ಅದಕ್ಕೂ ಒಂದು ಬರೆಯೋದು, ಎಲ್ಲರೂ ಅಂತಲ್ಲ ಸ್ವಲ್ಪ ಜನ ಮಾಡ್ತಿದ್ದಾರೆ, ಒಬ್ಬೊಬ್ಬರೇ ಒಂದೊಂದು ಕಡೆ ಹೋಗಿ 4-5 ಮಾಡೋದು ಇದೆಲ್ಲ ಬೇಡ ಅಂತೀನಿ. ಪದೇ ಪದೇ ನನಗೂ ಹೇಳೋದಕ್ಕೆ ಇಷ್ಟ ಇಲ್ಲ. ಬಟ್ ನಮಗೂ ನೋಡಿದಾಗ ಮನಸ್ಸಿಗೆ ಅರ್ಟ್ ಆಗುತ್ತೆ. ನಾವು ಪಾಪು ಜೊತೆ ಇರ್ತೀವಿ, ಬೆಳಗ್ಗೆಂತ ಕೆಲಸ ಇರುತ್ತೆ, ನಮಗೂ ತುಂಬ ಫ್ಯಾಮಿಲಿ ಜೊತೆ ಕೆಲಸ ಅದು ಇದು ಇರುತ್ತೆ. ಸೊ ಅದ್ರ ಮಧ್ಯೆ ಅದು ನೋಡಿದಾಗ ನಮಗೂ ಬೇಜಾರಾಗುತ್ತೆ. ಸೊ ಬೇಡ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪಾಪುಗೆ ಫುಡ್ ರೂಟೀನ್, ಪಾಪುಗೆ ಯಾವಾಗಿಂದ ಸಾಲಿಡ್ ಕೊಡಬೇಕು ಆ ರೀತಿ ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಅಪ್ ಟು 6 ಮಂತ್ಸ್ವರೆಗೆ ಯಾವುದೇ ರೀತಿಯಾದ ಸಾಲಿಡ್ ಕೊಡೋದಕ್ಕೆ ಹೋಗಬೇಡಿ. ಅಪ್ ಟು 6 ಮಂತ್ಸ್ ಪಾಪುಗೆ ಹಾಲೇ ಕೊಡಿ. ನೀವು ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಬ್ರೆಸ್ಟ್ ಫೀಡ್, ಇಲ್ಲ ನೀವು ಫಾರ್ಮುಲಾ ಫೀಡ್ ಮಾಡ್ತಿದ್ರೆ ಫಾರ್ಮುಲಾ, ಇಲ್ಲ 2 ಫೀಡ್ ಮಾಡ್ತಿದ್ರೆ 2. ಸೊ ಅಪ್ ಟು 6 ಮಂತ್ಸ್ ಅದನ್ನೇ ಕೊಡಿ. ಯಾವುದೇ ರೀತಿಯಾದ ಹಸು ಹಾಲಾಗಿರ್ಬೋದು ಇಲ್ಲ ನಾರ್ಮಲ್ ಹಾಲಾಗಿರ್ಬೋದು ಪಾಪುಗೆ ಆ ಫಸ್ಟ್ 6 ಮಂತ್ಸ್ ಕೊಡೋದಕ್ಕೆ ಹೋಗಬೇಡಿ. ಅಪ್ ಟು 1 ಇಯರ್ ಬೇಡನೇ ಬೇಡ, ಯಾವುದೇ ರೀತಿಯಾದ ಹಸು ಹಾಲಾಗಿರ್ಬೋದು ಇಲ್ಲ ನಾರ್ಮಲ್ ಹಾಲಾಗಿರೋದು ಪಾಪುಗಳಿಗೆ 1 ವರ್ಷದವರೆಗೆ ಕೊಡಬೇಡಿ. ಸೊ ಈವನ್ ನನ್ನ ಡಾಕ್ಟರ್ಸ್ ಕೂಡ ಅದೇ ಹೇಳಿದ್ದು, ಮಕ್ಕಳು ಡಾಕ್ಟರ್ ಅದನ್ನೇ ಹೇಳೋದು, ಸಜೆಸ್ಟ್ ಮಾಡೋದು, ಯಾವುದೇ ರೀತಿಯಾದ ಬೇರೆ ಹಾಲು ಕೊಡಬಾರ್ದು. ಸೊ 6 ಮಂತ್ಸ್ವರೆಗೆ ಸಾಲಿಡು ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ. 6 ಮಂತ್ಸ್ವರೆಗೆ ಮಕ್ಕಳು ಹಾಲಲ್ಲೇ ಇರಬೇಕು. ನಿಮ್ಮ ಪಾಪು ಏನಾದರೂ ಸಣ್ಣ ಇದ್ದರೆ ಚೆನ್ನಾಗಿ ಹಾಲು ಕುಡಿಸಿ, ಎವ್ರಿ 2-3 ಅವರ್ಸ್ ಅವ್ರಿಗೆ ಫೀಡ್ ಮಾಡ್ತೀರಿ. ಮತ್ತು ನೀವು ವೈಟಮಿನ್ಸ್ ಕೊಡ್ತಾರೆ ಹಾಸ್ಪಿಟಲ್ಸಲ್ಲಿ, ವಿಟಮಿನ್ ಡಿ ಮತ್ತು ಇನ್ಯಾವುದಾದ್ರೂ ಬೇರೆ ಕೊಡ್ತಾ ಇರ್ತಾರೆ, ಅದನ್ನು ನೀವು ಕೊಡ್ಬೋದು. ನಾನು ನಮ್ಮ ಪಾಪುಗೆ ವಿಟಮಿನ್ ಡಿ ಮತ್ತು ಜಿಂಕೋವಿಟ್ ಅಂತ 2 ಕೊಟ್ಟಿದ್ರು, ಅಪ್ ಟು 6 ಮಂತ್ಸ್ ಅದನ್ನೇ ಕೊಡೋದಕ್ಕೆ ಹೇಳಿದರು. ಸೊ ಫುಲ್ 6 ಮಂತ್ಸ್ ನಾನು ವಿಟಮಿನ್ ಡಿ, ಜಿಂಕೋವಿಟ್ ಮತ್ತು ಹಾಲು ಅಷ್ಟೇ ಕೊಡ್ತಾ ಇದ್ದಿದ್ದು, ಅದು ಬಿಟ್ಟರೆ ಬೇರೆ ಏನು ನಾನು ಸಾಲಿಡ್ ಅವನಿಗೆ ಕೊಡ್ತಾ ಇರಲಿಲ್ಲ. 6 ಮಂತ್ಸ್ ಆದಮೇಲೆ ನಾವು ಸಾಲಿಡ್ ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೆ ವೀಡಿಯೋಲ್ಲೇ ಹೇಳಿದ್ದೆ ನಾನು, 6 ಮಂತ್ಸ್ ಆದಮೇಲೆ ನಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಅದು ತೊಗೋಬೇಕು, ಇಲ್ಲ ನಿಮಗೊಂದು ಬೇಬಿ ಬುಕ್ ಆ ರೀತಿ ಏನಾದ್ರು ಕೊಟ್ಟಿರ್ತಾರೆ, ಅದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡಿ. ಸೊ ನನಗೆ ಬೇಬಿ ಬುಕ್ ಕೊಟ್ಟಿದ್ದರು, ಅದರಲ್ಲಿ ಡೀಟೇಲ್ಸ್ ಫುಲ್ ಇತ್ತು. 6 ಮಂತ್ಸಲ್ಲಿ ಏನು ಫುಡ್ ಕೊಡಬೇಕು, 8 ಮಂತ್ಸ್ ಆದಮೇಲೆ ಏನು ಕೊಡಬೇಕು ಅಂತ ಫುಲ್ ಡೀಟೇಲ್ಸ್ ಇದೆ, ಅದ್ರ ಪ್ರಕಾರ ನಾನು ಕೊಡ್ತಾ ಇದ್ದೀನಿ. ಹಾಗೆ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ತೊಗೊಂಡಿದ್ವಿ 6 ಮಂತ್ಸಲ್ಲಿ. ಫಸ್ಟು ಡಾಕ್ಟರ್ ಹೇಳಿದ್ದು ನೀವು ರಾಗಿಯಿಂದನಾರ ಸ್ಟಾರ್ಟ್ ಮಾಡ್ಬೋದು, ಗೋಧಿಯಿಂದನಾರ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ರೈಸ್ ಯಾವುದಾದ್ರೂ ಸರಿ. ಫಸ್ಟು 1 ವೀಕ್ 1 ಟೈಮ್ ಇಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು, ಆಮೇಲೆ 3 ಟೈಮ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಮತ್ತು ಫ್ರೂಟ್ ನೀವು ಎಲ್ಲ ಫ್ರೂಟ್ಸ್ನೂ ಕೊಡ್ಬೋದು ಅಂತ ನನಗೆ ಡಾಕ್ಟರ್ ಹೇಳಿದರು, ಯಾವುದೇ ಫ್ರೂಟ್ ಬೇಡ ಅಂತ ಹೇಳಿಲ್ಲ, ಎಲ್ಲ ಫ್ರೂಟ್ನೂ ನೀವು ಬೇಯಿಸಿ ಅವ್ರಿಗೆ ಚೆನ್ನಾಗಿ ಅದನ್ನು ಬೇಯಿಸಿ ಕೊಡ್ಬೋದು ಅಂತ ಹೇಳಿದರು. ಸೊ ಫಸ್ಟು ನಾನು ನಮ್ಮ ಪಾಪುಗೆ ರಾಗಿಯಿಂದ ಸ್ಟಾರ್ಟ್ ಮಾಡಿದ್ದು 6 ಮಂತ್ಸಲ್ಲಿ. ನೀವು ಏನೇ ಫುಡ್ ಕೊಟ್ಟರು 6 ಮಂತ್ಸಲ್ಲಿ ಸ್ಟಾರ್ಟಿಂಗು, ಕಂಟಿನ್ಯೂಸ್ ಆಗಿ 3 ಡೇಸ್ ಕೊಡಿ. ಹೊಸದಾಗಿ ನೀವು ಏನೇ ತರಕಾರಿ ಕೊಡಿ, ಹಣ್ಣು ಕೊಡಿ, ಒಂದೇ ಹಣ್ಣು ಇಲ್ಲ ಒಂದೇ ತರಕಾರಿನ 3 ದಿನ ಕೊಡಿ. ಯಾಕೆಂದರೆ ಅವ್ರಿಗೆ ಏನಾದರೂ ಫುಡ್ ಅಲರ್ಜಿ ಇರುತ್ತಾ ಪಾಪುಗಳಿಗೆ ಒಂದು ಫುಡ್ಡಿಂದ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸೊ ಏನೇ ಹೊಸದು ಕೊಟ್ಟರು ಅವ್ರಿಗೆ 3 ದಿನ ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಹೇಳ್ತೀನಿ. ಸೊ ಫಸ್ಟು ನಾನು ರಾಗಿಯಿಂದ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ 1 ಟೈಮ್ ಅಷ್ಟೇ ರಾಗಿ ಅವನಿಗೆ ಕೊಡ್ತಾ ಇದ್ದೆ, ರಾಗಿ ಸರಿ, ಅದು ಮನೆಯಲ್ಲೇ ಮಾಡಿದ್ದು, ತುಂಬ ಸರಿ ಹೇಳಿದ್ದೀನಿ ನಾನು. ಸೊ ಮನೆಯಲ್ಲೇ ಅಮ್ಮ ಪ್ರಿಪೇರ್ ಮಾಡಿಕೊಟ್ಟಿದ್ದು, ಅದನ್ನು ನಾನು ಕೊಡ್ತಾ ಇದ್ದೆ.
ಆಮೇಲೆ ಡಾಕ್ಟರ್ ಹತ್ರ ಹೋದಾಗ ಅವರು ಎರಡು ಸ್ಟಾರ್ಟ್ ಮಾಡಿ ಆಮೇಲೆ ಮೂರು ಕೊಡೋದಕ್ಕೆ ಎಷ್ಟು ಹೇಳಿ ಅಂತ ಹೇಳಿದ್ರು. ಸೊ 15 ಡೇಸ್ ಅಂದರೆ 1 ವೀಕ್ ಆದಮೇಲೆ ನಾನು ಎರಡು ಸರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ರಾಗಿ ಸರಿ ಮತ್ತು ಒಂದು ಸರಿ ರೈಸು ಬೇಳೆ ಹಾಕಿ ಚೆನ್ನಾಗಿ ಕೂಗಿಸಿ ಅದಕ್ಕೆ ಕ್ಯಾರೆಟ್ ಹಾಕಿ ನಾನು ಕೊಡ್ತಾಯಿದ್ದೆ. ಸೊ ಅದಾದಮೇಲೆ ಮೂರು ಸರಿ ಇವಾಗ ಅಟ್ ಪ್ರೆಸೆಂಟ್ ನಾನು ನನ್ನ ಪಾಪುಗೆ ಏನೇನು ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ನೀವು ಹೀಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫ್ರೂಟ್ ನಾನು ಆವಾಗಲೇ ಹೇಳಿದಾಗೆ ನೀವು ಫ್ರೂಟ್ 6 ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು. ಯಾವ ಫಸ್ಟ್ ಬನಾನಾ, ಪಪ್ಪಾಯ, ಚೀಕು, ಇಲ್ಲ ಆ್ಯಪಲ್ ಯಾವುದು ಬೇಕಾದರೂ ಕೊಡ್ಬೋದು ನೀವು. ಸೊ ನಮ್ಮನೇಲೆಲ್ಲ ಆ್ಯಪಲ್ ಕೊಡಬೇಡಿ ಅಂತ ಹೇಳಿದರು, ಬಟ್ ಡಾಕ್ಟರ್ ನನಗೆ ಆ್ಯಪಲ್ ಕೊಡಿ ಅಂತ ಹೇಳಿದರು. ಸೊ ನಾನು ಆ್ಯಪಲ್ ಕೊಡ್ತಾ ಇದ್ದೆ ಅವನಿಗೆ. ಅವ್ನಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ, ಅವ್ನು ಚೆನ್ನಾಗಿ ತಿಂತಾನೆ. ಆ್ಯಪಲ್ ಅಂದರೆ ಅವನಿಗೆ ಇಷ್ಟ. ಬಟ್ ಅವನು ನಮ್ಮ ಪಾಪುದು ಏನು ಪ್ರಾಬ್ಲಮ್ ಅಂದರೆ ಹಾಗೆ ಡೈರೆಕ್ಟಾಗಿ ಯಾವ ಹಣ್ಣು ತಿನ್ನೋದಿಲ್ಲ. ಅವನಿಗೆ ನಾನು ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ. ಡಾಕ್ಟರ್ ಅದೇ ಹೇಳಿದ್ದು, ಪಾಪು ಹೇಗೆ ಇಷ್ಟಪಡ್ತಾನೆ ಹಾಕ್ಕೊಡಿ ಅಂತ. ಅವ್ರಿಗೆ ನೀವು ಏನೇ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಹೋಗಬೇಡಿ, ಹೀಗೆ ತಿನ್ನಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡಬೇಡಿ. ಅವ್ರು ಯಾವ ರೀತಿ ತಿಂತಾರೆ ಹಾಗೆ ತಿನ್ನೋದಕ್ಕೆ ಬಿಡಬೇಕು. ಮತ್ತು ಅವ್ರು ಎಷ್ಟು ಟೈಮ್ ತಿಂತಾರೆ ಅಷ್ಟೇ ತಿನ್ನೋದಕ್ಕೆ ಬಿಡಬೇಕು. ಮತ್ತು ಅವ್ರು ಎಷ್ಟು ಕ್ವಾಂಟಿಟಿ ತಿಂತಾರೆ ಅಷ್ಟೇ ಕ್ವಾಂಟಿಟಿ ತಿನ್ನಿಸ್ಬೇಕು. ಮತ್ತು ತುಂಬ ಫೋರ್ಸಬಲಿ ತಿನ್ಸೋಕೆ ಹೋಗಬೇಡಿ ಅಂತ. ಸೊ ನಾನು ಎಷ್ಟು ಅವನಿಗೆ ಮಿನಿಮಮ್ ಕೊಡಬೇಕು ಅಂತಿರುತ್ತೆ ಅಷ್ಟು ಅವ್ನು ಒಂದ್ಸರಿ ಅಟೆಂಪ್ಟ್ ಮಾಡ್ತಾನೆ, ಅವಾಗ ಫೋರ್ಸಬಲಿ ತಿನ್ನಿಸ್ಬಿಡ್ತೀನಿ ನಾನು. ಬಟ್ ಅದಾದಮೇಲೆ ನಾನು ತುಂಬ ಅವ್ನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಫಸ್ಟು ನಾನು ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಅವನು ಯೂಶ್ವಲಿ ಏನು ಮಾಡ್ತಾನೆ ಅಂದರೆ ಮಲ್ಗೋದು ಲೇಟ್ ಆಗುತ್ತೆ. ಅವನು ಮಧ್ಯ ಹಾಲೆಲ್ಲಾದರೂ ಬೇಕಂದರೆ ನನ್ನ ಹತ್ರನೇ ಕುಡ್ಬಿಟ್ಟು ಹಾಗೆ ಮಲಗಿಬಿಡ್ತಾನೆ. ಸೊ ಅವನು ಎದ್ದೇಳೋದು ಒಂದು 8:30 ಆಗುತ್ತೆ ಒಂದೊಂದು ಸರಿ. ಸೊ 8:30 ಎದ್ದೇಳ್ತಾನೆ ಅವನಿಗೆ ಅದಕ್ಕೆ. ಸೊ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಅವನಿಗಿಂತ ಮುಂಚೆ ನಾನು ಎದ್ದಿರೋದ್ರಿಂದ ರಾಗಿ ಸರಿ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಸೊ ಅವನಿಗೆ ಎದ್ದ ತಕ್ಷಣ ನಾನು ರಾಗಿ ಸರಿನೇ ಕೊಟ್ಬಿಡ್ತೀನಿ. ಸೊ ಇಲ್ಲಾಂದ್ರೆ ಏನಂದರೆ, ಅವನಿಗೆ ಫಸ್ಟು ಹಾಲು ಕೊಟ್ಬಿಟ್ಟು ನಾನು ರಾಗಿ ಸರಿ ಕೊಟ್ಟರೆ ಅವನು ರಾಗಿ ಸರಿ ತಿನ್ನೋದಿಲ್ಲ. ಸೊ ಅದಕ್ಕೆ ಎದ್ದ ತಕ್ಷಣ ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ರಾಗಿ ಸರಿ ತಿನ್ನಿಸ್ಬಿಡ್ತೀನಿ. ಒಂದು ಬೌಲ್ ನಾನು ಮೆಜರ್ಮೆಂಟ್ ಇದೆ, ಆ ಬೌಲಲ್ಲಿ ನಾನು ಕೊಡ್ತೀನಿ ಅವನಿಗೆ. ಸೊ ರಾಗಿ ಸರಿ ತಿಂದಮೇಲೆ ಅವನು ಸ್ವಲ್ಪ ಹೊತ್ತು ಆಟಾಡ್ತಿರ್ತಾನೆ. ಅವರೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಹಾಲು ಕೊಡಬೇಕು. ಕೆಲವು ಮಕ್ಕಳು ಅರ್ಧ ಗಂಟೆಗೆ ಡಿಮ್ಯಾಂಡ್ ಮಾಡ್ತಾರೆ, ಇನ್ನು ಕೆಲವು ಮಕ್ಕಳು ಸ್ವಲ್ಪ ಹೊತ್ತು ಇರ್ತಾರೆ. ನಮ್ಮ ಪಾಪು ಒಂದು 1/2 ಅವರ್ 45 ಮಿನಿಟ್ಸ್, ಮ್ಯಾಕ್ಸ್ 1 ಅವರ್ ಇರ್ತಾನೆ ಅಷ್ಟೇ. ಆಮೇಲೆ ಅವನಿಗೆ ಹಾಲು ಬೇಕು. ಸೊ ಹಾಲು ನಾನು ಕುಡಿಸ್ತೀನಿ. ಅದಾದಮೇಲೆ ನೆಕ್ಸ್ಟು ಯಾವುದಾದ್ರೂ ಹಣ್ಣು ನೀವು ಕೊಡ್ಬೋದು. ನಾವಾಗಲೇ ಹೇಳಿದಾಗೆ ಒಂದು ಹಣ್ಣನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಚೆನ್ನಾಗಿ ಬೇಯಿಸಿ ಅವ್ರಿಗೆ ಕೊಡ್ಬೋದು. ಯಾವುದೇ ರೀತಿಯಾದ ಹಣ್ಣಾಗಿರ್ಬೋದು, ಇಲ್ಲ ವೆಜಿಟೇಬಲ್ ಆಗಿರ್ಬೋದು, ಯಾವುದೇ ವೆಜಿಟೇಬಲ್ ಅಥವಾ ಹಣ್ಣು ನೀವು ಕೊಡ್ಬೋದು. ನೆಕ್ಸ್ಟು ಅದಾದಮೇಲೆ ಮತ್ತೆ ಮಧ್ಯಾಹ್ನ ನನಗೆ ಡಾಕ್ಟರ್ ಹೇಳಿದ್ದು, ಮೂರು ಚೆನ್ನಾಗಿ ಫುಡ್ ಕೊಡಬೇಕು. ಮೂರು ನಾವು ಹೇಗೆ ತಿಂತೀವಿ ಹಾಗೆ ಮೂರು ಟೈಮ್ ಅವ್ರಿಗೆ ಚೆನ್ನಾಗಿ ಫೀಡ್ ಮಾಡಬೇಕು ಅಂತ. ಸೊ ನಾನು ಅದು ಮಧ್ಯ ಹಣ್ಣು ಮತ್ತು ತರಕಾರಿ ಬಗ್ಗೆ ಅಷ್ಟು ನಾನು ತಲೆ ಕೆಡಿಸ್ಕೊಡೋಲ್ಲ. ಮೂರು ಟೈಮ್ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಮಧ್ಯ ಅವನು ಯಾವತ್ತು ತಿಂತಾನೆ ಅವತ್ತು ಕೊಡ್ತೀನಿ, ಬಟ್ ಈ ರೀತಿ ಫುಡ್ ರುಟೀನ್ ಇರುತ್ತೆ. ಸೊ ಮಧ್ಯಾಹ್ನ ನಾನು ಅವನಿಗೆ 12:00 to 1:00 ರೇಂಜಲ್ಲಿ ಅವನಿಗೆ ಲಂಚ್ ಥರ ತಿನ್ನಿಸ್ಬಿಡ್ತೀನಿ. ಸೊ ಅವನಿಗೆ 12:00 to 1:00 ನಾನು ಸ್ವಲ್ಪ ರೈಸು ಅದಕ್ಕೆ ಫ್ರೂಟ್ ಹಾಕ್ಕೊಡ್ತೀನಿ ನಾನು. ಯಾಕೆ ನಾನು ಆವಾಗಲೇ ಹೇಳ್ದಂಗೆ ಫ್ರೂಟ್ ಅವ್ನು ಹಾಗೆ ತಿನ್ನೋದಿಲ್ಲ. ಸೊ ಅದಕ್ಕೆ ಇಲ್ಲ ಆ್ಯಪಲ್ ಏನು ಅವತ್ತು ನನಗೆ ಫ್ರೂಟ್ ಕೊಡಬೇಕು ಅನ್ಸುತ್ತೆ ಅದನ್ನು ನಾನು ಅವನಿಗೆ ರೈಸ್ ಜೊತೆನೇ ಹಾಕಿ ಕೊಟ್ಬಿಡ್ತೀನಿ. ಅವನು ಅದನ್ನು ಚೆನ್ನಾಗಿ ತಿಂತಾನೆ. ಸೊ ಇದು ನಾನು ಮಧ್ಯಾಹ್ನ ಅವನಿಗೆ ಕೊಡೋದು. ಸೊ ಎವ್ರಿ ಸಾಲಿಡ್ ಆದಮೇಲೆ ಡಾಕ್ಟರ್ ನನಗೆ 30 ml ನೀರು ಕುಡಿಸೋದಕ್ಕೆ ಹೇಳಿದ್ದಾರೆ ಅವನಿಗೆ. ಬಟ್ ಅವನೇನು ಮಾಡ್ತಾನೆ, 30 ml ನೀರು ಕುಡಿಯೋದಿಲ್ಲ ಅವನು. ಒಂದು 4 ಸ್ಪೂನ್ ಕುಡಿದ್ರೆ ಅದೇ ಜಾಸ್ತಿ, ಅವನು ಅಷ್ಟು ನೀರು ಕುಡಿಯೋದಿಲ್ಲ. ನಾನು ತುಂಬ ಹೇಗೋ ಫೋರ್ಸ್ ಮಾಡಿ ಸ್ವಲ್ಪ ಒಂದು 4-5 ಸ್ಪೂನ್ ಕುಡಿಸ್ತೀನಿ, ಆಮೇಲೆ ಕುಡಿಯೋದಿಲ್ಲ. ಬಟ್ ಡಾಕ್ಟರ್ ಅದಕ್ಕೂ ನನಗೆ ಬೇಕಾದ್ರೆ ಫ್ಲೇವರ್ ಮಾಡಿ ಕೊಡಿ, ಅದಕ್ಕೆ ಸ್ವಲ್ಪ ನೀವು ಬೇಕಾದ್ರೆ ಹಣ್ಣುಗಳನ್ನು ಏನಂದರೆ ಕಿತ್ತಳೆ ಹಣ್ಣು ಆಗಿರ್ಬೋದು, ಇಲ್ಲ ಕುಕುಂಬರ್, ಇಲ್ಲ ಪುದೀನಾ, ಮತ್ತು ಇಲ್ಲ ಏನಾದರೂ ಹಾಕಿ ಕೊಡಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಮತ್ತೆ ಅವನೇನಾದರೂ ಹಾಲು ಡಿಮ್ಯಾಂಡ್ ಮಾಡಿದ್ರೆ ಹಾಲು ಕೊಡೋದು, ಏನು ಅವರು ಹೇಗೆ ಬೇಬಿ ಡಿಮ್ಯಾಂಡ್ ಮೇಲೆ ಹೋಗುತ್ತೆ, ಹಾಲು ನಾವು ಇಷ್ಟೇ ಕೊಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. 120 to 150 ml ಪರ್ ಫೀಡ್ ಮಕ್ಕಳು ಯೂಶ್ವಲಿ ತೊಗೊಳ್ಳೋದು. ಸೊ ಅವರು ಡಿಪೆಂಡ್ ಆಗುತ್ತೆ ಅವ್ರ ಮೇಲೆ, ಹಾಲು ಎಷ್ಟು ಸರಿ ಕುಡಿಯೋದು ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಇಷ್ಟು ಸರಿನೇ ನಾವು ಕೊಡೋಕ್ಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಹಾಲು ವಿಷಯದಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ನಾನೇನು ತಗೋಬೇಕಾದ್ರೆ, ನೀವು ಏನಾದರೂ ತರಕಾರಿನ ಚೆನ್ನಾಗಿ ಬೇಯಿಸಿ, ಕುಂಬಳಕಾಯಿ ಆಗಿರ್ಬೋದು ಇಲ್ಲ ಏನಾದರೂ ಆಗಿರ್ಬೋದು, ಸೊ ನಿಮ್ಮ ಮನೇಲಿ ಏನು ವೆಜಿಟೇಬಲ್ ಇರುತ್ತೆ ಅದನ್ನು ಚೆನ್ನಾಗಿ ಬೇಯಿಸಿ ಇನ್ನೊಂದು ಟೈಮ್ ಕೊಡ್ಬೋದು. ನಾನು ಯೂಶ್ವಲಿ ಅದನ್ನು ಕೊಡೋದಿಲ್ಲ ಅವನಿಗೆ, ಬಟ್ ಡಾಕ್ಟರ್ ಕೊಡಿ ಅಂತ ಹೇಳ್ತಾರೆ. ಇವನು ತಿನ್ನೋದಿಲ್ಲ, ಅದು ತಿನ್ಬಿಟ್ರೆ ಇವನು ಮತ್ತೆ ರಾತ್ರಿ ಊಟ ಮಾಡೋದಿಲ್ಲ. ಸೊ ಅದನ್ನು ನಾನು ಕೊಡೋದಿಲ್ಲ. ಸೊ ಅದು ನಾನು ಸ್ಕಿಪ್ ಮಾಡ್ತೀನಿ, ನೀವು ಬೇಕಾದರೆ ಕೊಡ್ಬೋದು. ಅದಾದಮೇಲೆ ನೆಕ್ಸ್ಟು ನಾನು 6 to 7 ಒಳಗಡೆ ಅವನಿಗೆ
ಊಟ ಕೊಟ್ಬಿಡ್ತೀನಿ ಸೋ ಯಾಕೆಂದ್ರೆ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇವನು ಮಲಗೋದು ಲೇಟೇನೆ ಬಟ್ ಆದರೂ ಮ್ಯಾಕ್ಸ್ 7:30 ಒಳಗಡೆ ಕೊಟ್ಬಿಡಿ ಏನೇ ಕೊಡೋದಿದ್ರು ಸೊ ಅವನಿಗೆ ನಾನು ರಾತ್ರಿ ಸ್ವಲ್ಪ ಅಕ್ಕಿ ಬೇಳೆ ಮತ್ತೆ ವೆಜಿಟೇಬಲ್ ಏನಾದರೂ ಸರಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಮತ್ತೆ ಕುಂಬಳಕಾಯಿ ಇದ್ದರೆ ಕುಂಬಳಕಾಯಿ ಏನು ವೆಜಿಟೇಬಲ್ಸ್ ಇರುತ್ತೆ ಅದು ನೀವು ಸ್ವೀಟ್ ಪೊಟ್ಯಾಟೋನು ಹಾಕ್ಬೋದು ಯಾವುದು ಬೇಕಾದರೂ ಹಾಕ್ಬೋದು ವೆಜಿಟೇಬಲ್ಲು ಸೊ ಒಂದು ಸರಿ ನಾನು ಒಂದೇ ಹಾಕೋದು ಇಲ್ಲ ಬಟಾಣಿ ಒಂದೊಂದು ಸರಿ ಏನಿರುತ್ತೆ ಮನೆಯಲ್ಲಿ ಆ ತರಕಾರಿ ಹಾಕಿ ಅವನಿಗೆ ಚೆನ್ನಾಗಿ ಬೇಯಿಸಿ ಅದನ್ನು ಕೊಡ್ತೀನಿ ಅದು ಪ್ಯೂರಿ ಥರ ಕೊಡ್ತೀನಿ ನಾನು ಯಾಕೆಂದರೆ ಅವ್ನು ಗಟ್ಟಿ ಇದ್ದರೆ ಅವನು ತಿನ್ನೋದಿಲ್ಲ ಸೊ ಪ್ಯೂರಿ ಇಷ್ಟಪಡ್ತಾನೆ ಅವನು ಸೊ ನಾನು ಪ್ಯೂರಿ ಥರನೇ ಅವನಿಗೆ ಕೊಡೋದು ಡಾಕ್ಟರ್ ಅವ್ರು ಹೇಗೆ ಇಷ್ಟಪಡ್ತಾರೆ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಬೇಡ ಅವ್ರು ಹೇಗೆ ಇಷ್ಟಪಡ್ತಾರೆ ಹಾಕ್ಕೊಡಿ ಅವ್ನು ಹೇಗೆ ತಿನ್ನೋದಕ್ಕೆ ಕಂಫರ್ಟಬಲ್ ಆಗಿರ್ತಾನೆ ಹಾಕಿ ತಿನ್ನಿಸಿ ಅಂತ ಹೇಳಿದ್ದಾರೆ ಸೊ ನಾನು ಅವ್ನು ಹೇಗೆ ತಿಂತಾನೆ ಹಾಗೆ ತಿನ್ನಿಸೋದು ಅದ್ರ ಜೊತೆಗೆ ತುಪ್ಪ ಇಲ್ಲ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಕೊಡ್ಬೋದು ಅಂತ ಹೇಳಿದ್ದಾರೆ ಸೊ ನಾನು ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ ಅವನಿಗೆ ಒಂದು ಸ್ವಲ್ಪ ಹಾಕಿ ತುಪ್ಪ ಹಾಕಿ ಕೊಡ್ತೀನಿ 9 ತಿಂಗಳವರೆಗೆ ಉಪ್ಪು ಕೊಡಬೇಡಿ ಅಂತ ಹೇಳಿದ್ದಾರೆ ಸೊ 9 ಮಂತ್ಸ್ವರೆಗೆ ಉಪ್ಪು ಬೇಡ ಅಂತ ಹೇಳಿದ್ದಾರೆ ಉಪ್ಪು ಆ್ಯಡ್ ಮಾಡಬೇಡಿ ಅಂತ ಸೊ ಹಾಗೆ ಕೊಡ್ತೀನಿ ನಾನು ತಿಂತಾನೆ ಅದಾದಮೇಲೆ ಮತ್ತೆ 30 ml ನಾನು ವಾಟ್ರ್ ಕುಡಿಸ್ತೀನಿ ಸೊ ಅದಾದಮೇಲೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾನೆ ಇನ್ನೇನು ಮಲಗೋ ಟೈಮಲ್ಲಿ ಒಂದು ಸರಿ ಅವನಿಗೆ ಹಾಲು ಫೀಡ್ ಮಾಡಿಸಿ ಮಲಗಿಸ್ತೀವಿ ಮಧ್ಯ ಯಾವಾಗಲಾದರೂ ಎದ್ರೆ ಹಾಲು ಕೊಡೋದು ಇಲ್ಲ ಅಂದರೆ ಇಲ್ಲ ಅದು ಇಲ್ಲ ಒಂದೊಂದು ಸರಿ ಮಲಗ್ತಾನೆ ಒಂದೊಂದು ಸರಿ ಎದೆ ಹೇಳ್ತಾನೆ ಅದು ಅವ್ನ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಷ್ಟು ನಮ್ಮ ಪಾಪದ ಫುಡ್ ರೂಟೀನ್ ಪ್ರೆಸೆಂಟ್ಲಿ ಹೇಳಬೇಕು ಅಂದರೆ ಸೊ ನೀವು ಇದೇ ರೀತಿ ಫಾಲೋ ಮಾಡಬೇಕು ಅಂತ ಇಲ್ಲ ಯಾಕೆಂದರೆ ಮಕ್ಕಳಿಗೆ ಇದೇ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ 3 ಟೈಮ್ ಕರೆಕ್ಟಾಗಿ ಸಾಲಿಡ್ ಅವ್ರಿಗೆ ಫೀಡ್ ಮಾಡಬೇಕು ಅಂತ ನಂಗೆ ಡಾಕ್ಟರ್ ಹೇಳಿರೋದು 5 ಟೈಮ್ ನೀವು ಸ್ವಲ್ಪ ಕೊಡ್ಬೋದು ಬಟ್ 3 ಸರಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಚೆನ್ನಾಗಿ ತಿನ್ನಿಸಿ ಸಾಲಿಡ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ಪಾಪುದ ಫುಡ್ ರೂಟೀನ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ವಿ ಸೊ ತಿಳಿಸಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ.